ಮದುವೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ ಛಾತ್ರ. ನಾಗತಿಹಳ್ಳಿ ಚಂದ್ರಶೇಖರ್ ಮಗಳ ಮದುವೆ ಸಂಭ್ರಮ, ಮೇಷ್ಟ್ರು ಮಗಳ ಮದುವೆಯಲ್ಲಿ ತಾರೆಗಳ ಸಂಗಮ, ಕನಸಿನ ಮದುವೆಯಲ್ಲಿ ದಿಗ್ಗಜರ ಸಮಾಗಮ. ಇದೇ ಹತ್ತಿನ ವಿಶೇಷ ಕನಸಿನ ಮದುವೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಮೊದಲ ಮಗಳು ಕನಸು ನಿನ್ನೆ ಸಪ್ತಪದಿ ತುಳಿದಿದ್ದಾರೆ. ಸಾಯಿ ವಿವಸ್ವತ್ ಓಂಕಾರಂ ಅವರನ್ನ ಕನಸು ನಿನ್ನೆ ಅದ್ಧೂರಿಯಾಗಿ ಮದುವೆ ಆಗಿದ್ದಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಮಗಳು ಕನಸು ನಿನ್ನೆ ಸಪ್ತಪದಿ ತುಳಿದಿದ್ದಾರೆ. ಈ ಸಂದರ್ಭದಲ್ಲಿ ಚಿತ್ರರಂಗದ ಅನೇಕ ಗಣ್ಯರು, ಹಾಗೆ ಸಾಹಿತ್ಯ ವಲಯದಿಂದ ಗಣ್ಯರು, ಜೊತೆಗೆ ರಾಜಕೀಯದಿಂದ ಪ್ರಮುಖರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ವಧುವರರಿಗೆ ಶುಭ ಹಾರೈಸಿದ್ದಾರೆ. ಜೆಪಿ ನಗರದಲ್ಲಿ ಬ್ರಿಗೇಡ್ ಮಿಲಿನಿಯಂ ಕ್ಯಾಂಪಸ್ನ ಎಂಎಲ್ಆರ್ ಕನ್ವೆನ್ಷನಲ್ ಸೆಂಟರ್ನಲ್ಲಿ ನಿನ್ನೆ ಈ ಅದ್ಧೂರಿ ಮದುವೆ ಸಮಾರಂಭ ನೆರವೇರಿದೆ. ನಿನ್ನೆಯ ಈ ಮದುವೆ ಸಮಾರಂಭಕ್ಕೆ ಸಾಕಷ್ಟು ರಾಜಕೀಯದ ನಾಯಕರು ಕೂಡ ಆಗಮಿಸಿದ್ರು. ವಿನಯ್ ಕುಮಾರ್ ಸೊರಕೆ ಅವರು ಬಂದಿದ್ರು. ಈ ದಿನ ಹೆಚ್ಚಿನ ಸಂತೋಷ ಏನಂತಂದ್ರೆ ಅವರ ಮಗಳು, ಅವರ ಸಾಹಿತಿಗಳು ನೋಡಿ ಅವರ ಎಂಥ ಒಂದು ಸೊಗಸಾದ ಹೆಸರನ್ನು ಇಟ್ಟಿದ್ದಾರೆ ಮಗಳಿಗೆ, ಕನಸು. ಅವರ ಮಗಳೇ ಕನಸು ಅಂದ್ರೆ ಒಬ್ಬ ವ್ಯಕ್ತಿಯ ಕನಸನ್ನೇ ಅವರು ಮಗಳಾಗಿ ಪಡೆದಿದ್ದಾರೆ. ಇಲ್ಲಿ ಆ ಮಗಳ ಮದುವೆ ಅಷ್ಟೊಂದು ವಿಜೃಂಭಣೆಯಿಂದ ಆಗ್ತಾ ಇದೆ. ನಮಗೆ ಬಹಳ ಸಂತೋಷ ಆಗಿದೆ. ಕನಸು ಮತ್ತು ಅವರ ಪ್ರತಿಗೂ ಮತ್ತು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಎಲ್ಲ ಕುಟುಂಬದವರಿಗೂ ನಮ್ಮ ಹೃತ್ಪೂರ್ವಕ ಶುಭಾಶಯಗಳು. ಕನಸು ಅವರ ದಾಂಪತ್ಯ ಜೀವನ ಅತ್ಯಂತ ಸುಮಧುರವಾಗಿ ಯಶಸ್ವಿಯಾಗಿ ನಡೀಲಿ ಅಂತ ಮನಃಪೂರ್ವಕವಾಗಿ ನಾನು ಹಾರೈಸ್ತೀನಿ. ಆಂಜನೇಯ ಅವರು, ಕಿಮ್ಮನೆ ರತ್ನಾಕರ್ ಅವರು ಕೂಡ ಈ ಸಮಾರಂಭಕ್ಕೆ ಆಗಮಿಸಿ ವಧುವರರಿಗೆ ಶುಭ ಹಾರೈಸಿದ್ದಾರೆ. ಕೂಡ ನಿನ್ನೆ ಮದುವೆಗೆ ಬಂದಿದ್ರು. ನೀತು ಅವರು ಕೂಡ ಬಂದಿದ್ರು. ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಿನ್ನೆ ಮದುವೆ ಸಮಾರಂಭದಲ್ಲಿ ಪಾಲ್ಗೊಂಡು ವಧುವರರಿಗೆ ಶುಭ ಹಾರೈಸಿದರು. ರಮೇಶ್ ಅರವಿಂದ್ ಅವರು ಕೂಡ ಬಂದಿದ್ರು. ಹಾಗೆ ವಿಶ್ವೇಶ್ವರ್ ಭಟ್ ಅವರು ಕೂಡ ನಿನ್ನ ಮದುವೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು. ನ್ಯೂಯಾರ್ಕ್ನ ನಾಟಿಂಗ್ಹ್ಯಾಮ್ ಯೂನಿವರ್ಸಿಟಿಯಲ್ಲಿ ಕನಸು ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂತಹ ಸಾಯಿ ವಿವಸ್ವತ್ ಓಂಕಾರಂ ಅವರನ್ನ ನಿನ್ನೆ ಮದುವೆ ಆಗಿದ್ದಾರೆ. ಕನ್ನಡ ಜನರ ಜನಮನವನಾಗಿದ್ದಂತ ಒಬ್ಬ ಶ್ರೇಷ್ಠ ಸಾಹಿತಿ, ಅವರ ಮಗಳು ಕನಸು, ಅವರ ಮಗಳು
ಕನಸು ಇವರ ವಿವಾಹವನ್ನು ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತದೆ ಸರ್, ಈ ಒಂದು ಶುಭ ಕಾರ್ಯದಲ್ಲಿ ಬಂದು ನವ ದಂಪತಿಗಳಿಗೆ ಶುಭ ಕೋರಿದ್ದೇವೆ, ಅದೇ ನಮಗೆ ಸಂತೋಷ. ಎಂಎಲ್ಸಿ ಹಾಗೂ ಚಿತ್ರನಟಿ ತಾರಾ ಕೂಡ ನಿನ್ನ ಮದುವೆಯಲ್ಲಿ ಬಂದಿದ್ರು ಮತ್ತು ವಧುವರರಿಗೆ ಶುಭ ಹಾರೈಸಿದ್ರು. ರಮೇಶ್ ಭಟ್ ಕೂಡ ಬಂದಿದ್ದಾರೆ ಮದುವೆ ಸಮಾರಂಭದಲ್ಲಿ. ರಮೇಶ್ ಭಟ್ ಅವರು ಕೂಡ ಬಂದು ವಧುವರರಿಗೆ ಶುಭ ಹಾರೈಸಿದ್ದಾರೆ. ಕಳೆದ ಸೆಪ್ಟೆಂಬರ್ನಲ್ಲಿ ಇವರಿಬ್ಬರಿಗೆ ನಿಶ್ಚಿತಾರ್ಥ ಆಗಿತ್ತು, ನಿನ್ನೆ ಮದುವೆ ನೆರವೇರಿದೆ. ವಿನಯಾ ಪ್ರಸಾದ್ ಅವರು ಕೂಡ ನಿನ್ನೆ ಮದುವೆಗೆ ಬಂದಿದ್ರು ಮತ್ತು ವಧುವರರಿಗೆ ಶುಭ ಹಾರೈಸಿದ್ರು. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವಾದವರಲ್ಲ, ಚಿತ್ರರಂಗದಲ್ಲಿ ಮಾತ್ರ ಗುರುತಿಸಿಕೊಂಡವರಲ್ಲ. ಅವರು ಸಾಹಿತ್ಯ, ಚಿತ್ರರಂಗ ಹಾಗೂ ಎಲ್ಲ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಹಲವು ಗಣ್ಯರು ನಿನ್ನ ಮದುವೆ ಸಮಾರಂಭದಲ್ಲಿ ಆಗಮಿಸಿದ್ರು. ಟಿಎನ್ ಸೀತಾರಾಮ್ ಅವರು ಕೂಡ ನಿನ್ನೆ ಮದುವೆಗೆ ಬಂದಿದ್ರು, ಯಾಕಂದ್ರೆ ನಾಗತಿಹಳ್ಳಿ ಚಂದ್ರಶೇಖರ್ ಸಾಕಷ್ಟು ಕಿರುತೆರೆಯಲ್ಲೂ ಕೂಡ ಗುರುತಿಸಿಕೊಂಡಂಥವ್ರು. ಹಾಗಾಗಿ ಅವರ ಮಗಳ ಮದುವೆ ಸಮಾರಂಭ ಅಂದ್ರೆ ಸಹಜವಾಗಿ ಕಿರುತೆರೆ, ಹಿರಿತೆರೆ ಮತ್ತು ಸಾಹಿತ್ಯ ಕ್ಷೇತ್ರ ಎಲ್ಲಾ ಕಡೆಯಿಂದನೂ ಕೂಡ ಗಣ್ಯರು ಆಗಮಿಸಿದ್ದಾರೆ. ದೊಡ್ಡಣ್ಣ ಅವರು ಕೂಡ ನಿನ್ನೆ ಬಂದಿದ್ರು ಮತ್ತು ದೇವೇಗೌಡರು ಕೂಡ ನಿನ್ನ ಮದುವೆ ಸಮಾರಂಭದಲ್ಲಿ ಆಗಮಿಸಿ ವಧುವರರಿಗೆ ಶುಭ ಹಾರೈಸಿದ್ದಾರೆ. ದಂಪತಿ ಸಮೇತವಾಗಿ ಅರುಣ್ ಸಾಗರ್ ಅವರು ಕೂಡ ಬಂದಿದ್ರು. ಅವರಿಗೆ ವೆಲ್ಕಮ್ ಮಾಡಿದವರು ಸಿಹಿ ಕಹಿ ಚಂದ್ರು ಅವರು. ನಾಗಾಭರಣ ಅವರು ಕೂಡ ನಿನ್ನೆ ಮದುವೆಯಲ್ಲಿ ಕಾಣಿಸ್ಕೊಂಡ್ರು ಮತ್ತು ವಧುವರರಿಗೆ ಶುಭ ಹಾರೈಸಿದ್ರು. ಕನಸು ನಿಜವಾಗ್ಲೂ ಕನಸಿನ ಕನ್ನಿಯಂತೆಯೇ ನಿನ್ನೆ ಕಾಣಿಸ್ತಾ ಇದ್ರು. ಗೋಲ್ಡನ್ ಮತ್ತು ಪಿಂಕ್ ಕಲರಿನ ಗಾಗ್ರಾ ಚೋಲಿಯನ್ನ ಧರಿಸಿ ರಾಣಿಯಂತೆ ನಿನ್ನ ಮದುವೆಯಲ್ಲಿ ಕನಸು ಕಂಗೊಳಿಸ್ತಾ ಇದ್ರು. ಕೊಂಡು ಹೋದ ಚಿತ್ರದ ಅಂದ್ರೆ ಅವರ ಪ್ರಥಮ ನಿರ್ದೇಶನ ಚಿತ್ರದ ನಾಯಕಿ ನಾನು. ಅವರ ಮಗಳ ಮದುವೆ ನನಗಿಲ್ಲಿ ಬಂದಿರೋದಕ್ಕೆ ಬಹಳ ಸಂತೋಷ ಅನ್ಸತ್ತೆ. ಪ್ರಥಮ ನಮ್ಗೆಲ್ಲರಿಗೂ ಮಗುವಿನಿಂದ ಗೊತ್ತು, ಅವಳ ಮದುವೆ ಇವತ್ತು ಅದ್ದೂರಿಯಿಂದ ಆಗ್ತಾ ಇದೆ. ದೇವರು ಅವರಿಗೆ ಒಳ್ಳೇದ್ ಮಾಡ್ಲಿ, ಸುಖ ಶಾಂತಿಯನ್ನ ಕೊಡ್ಲಿ ಅಂತೇಳಿ ಹಾರೈಸುತ್ತೆ. ಕೆಎಸ್ ನಿಸಾರ್ ಅಹಮದ್ ಅವರು ಹಾಗೆ ಯೋಗರಾಜ್ ಭಟ್ರು ಕೂಡ ನಿನ್ನೆ ಮದುವೆಗೆ ಆಗಮಿಸಿದ್ರು ಮತ್ತು ಫೋಟೋ ಸೆಷನ್ ಅಲ್ಲಿ ಕೂಡ ಕಾಣಿಸ್ಕೊಂಡ್ರು. ಯಶ್ ಅವರು ಕೂಡ ನಿನ್ನೆ ಮದುವೆಯಲ್ಲಿ ಆಗಮಿಸಿ ವಧುವರರಿಗೆ ಶುಭ ಹಾರೈಸಿದ್ದಾರೆ.
ಚಿತ್ರ ಸಾಹಿತ್ಯ ಕ್ಷೇತ್ರದಲ್ಲಿ ಅಪರೂಪದ ಸಾಧನೆ ಮಾಡಿರುವಂಥವರು. ಅವರು ಯಾವುದೇ ಜಾತಿ ಮತ ಪಕ್ಷ ಪಂಗಡಗಳಿಲ್ಲದೆ ಎಲ್ಲರ ಜೊತೆಗೆ ಬೆರೀತಾ ಇರೋವಂಥವ್ರು. ಅದರಲ್ಲೂ ಸಾಣೆಹಳ್ಳಿಯ ಶಿವಸಂಚಾರ ಜೊತೆಗೆ ನಿಕಟವಾದಂಥ ಸಂಬಂಧ ಇಟ್ಕೊಂಡ್ರದ್ರಿಂದ ಆ ಪ್ರೀತಿ ವಿಶ್ವಾಸದಿಂದ ನಾವು ಇಲ್ಲಿ ಬಂದಿದ್ದೇವೆ ಹೊರತಾಗಿ ಬೇರೆ ಏನಲ್ಲ. ಪ್ರೀತಿಯಲ್ಲಿದೆಯೋ ಅಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ಇಲ್ಲೂ ಕೂಡ ಆ ಪ್ರೀತಿಯೇ ಕಾರಣ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಕನಸಿನ ಕೂಸು ಕನಸು ಈಗ ತವರು ಮನೆಯಿಂದ ಗಂಡನ ಮನೆಗೆ ಹೋಗುವಂತಹ ಸಮಯ. ಸೊ ಅವರು ಹೆತ್ತ ಮನೆಗೆ ಮತ್ತು ಈಗ ಹೋಗ್ತಾ ಇರುವಂತಹ ಗಂಡನ ಮನೆಗೆ ಕೀರ್ತಿ ತರಲಿ ಅಂತ ಆಶಿಸ್ತೀವಿ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.